ಎರಡನೆಯ ಚತುರ್ಮಾಸದ ಕನ್ನಡ ಭಾಷೆಯ ಆನ್ಲೈನ್ ತರಗತಿಗೆ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತವನ್ನು ಕೊರ್ತೇನೆ. ನೋಡಿ, ಕಳೆದ ಆನ್ಲೈನ್ ತರಗತಿಯಲ್ಲಿ ನಾನು ಚಂದ್ರಶೇಖರ ಕಂಬಾರರವರು ಬರೆದಿರ್ತಕ್ಕಂತಹ ಏನು ಆಯ್ದ ನಾಟಕದ ಭಾಗ ಏನಿದೆಯೋ, ಜಯಿಸಿದ ನಾಯಕ ಅಂತಕ್ಕಂಥ ಆಯ್ದ ನಾಟಕದ ಭಾಗ, ಅದರ ಮೂರನೆಯ ದೃಶ್ಯದ ಸಂಬಂಧಪಟ್ಟಂತೆ ನಾನು ನಿಮಗೆ ಹೇಳ್ತಾ ಇದ್ದೆ. ಕಳೆದ ಆನ್ಲೈನ್ ತರಗತಿಯಲ್ಲಿ ನಾನು ಸೀದಾ ನಾಯಕ ಬಂದು ಜನಗಳಿಗೆ ಹೇಳ್ತಕ್ಕಂಥದ್ದು ಅಂದರೆ, ನಾನು ಏನು ಅಲ್ಲಿ ವಾಡೆಯಲ್ಲಿ ನಡೆದಂಥ ಮಾತುಕತೆ ಏನಿದೆಯೋ ಆ ಮಾತುಕತೆಯ ವಿಚಾರವಾಗಿ ಅಲ್ಲಿ ಜನಗಳಿಗೆ ಹೇಳ್ತಕ್ಕಂಥದ್ದು, ಮತ್ತು ಆ ಡಂಗೂರವನ್ನು ಸಾರಲಿಕ್ಕೆ ಬಂದಂಥವರ ಜೊತೆಯಲ್ಲಿ ಇದ್ದಂಥವರು ಅವನನ್ನು ಹಿಡೀಲಿಕ್ಕೆ ಬರ್ತಕ್ಕಂಥದ್ದು, ಈ ಒಂದು ಸನ್ನಿವೇಶದಲ್ಲಿ ನಾನು ನಿಮಗೆ ನಿಲ್ಲಿಸಿದ್ದೆ. ಮುಂದುವರೆದು ಅಲ್ಲಿ ಹೇಳ್ತಕ್ಕಂಥದ್ದು ದಬಕ ಸೀದನಾಯಕನಿಗೆ ಹೇಳ್ತಾನೆ. ಸ್ವಲ್ಪ ವಿಚಾರ ಮಾಡ್ರಪ್ಪ, ಅವರ ಅತ್ಯಾಗ 100 ಬಂದೂಕದಾವ, ಸೆಟದು ನಿಂತಾವಂದ್ರೆ ಸೊಂಟದಾಗ ಶಕ್ತಿ ಇಲ್ಲ ನಮ್ಗೆ, ನಮ್ಮಂಥವ್ರನ್ನ ಕಟ್ಕೊಂಡು ಅದೇನು ಕ್ರಾಂತಿ ಮಾಡ್ತೀನಿ ನೀನು ಅಂದರೆ, ಅಷ್ಟೊಂದು ಪ್ರಭಾವಶಾಲಿಯಾಗಿದ್ದಾರೆ ಅವರು ಅಂತ ಅಂತೇಳಿ ಬಂದೂಕದವರು, ಅವರ 108 ಬಂದೂಕದವರು ಅಂತ ಅಂತ ಅಂತೇಳಿದ್ರೆ, ಏನು ದೇಸಾಯಿ ವಾಡೆಯಲ್ಲಿ ಇರ್ತಕ್ಕಂಥ ಜನ ಅಷ್ಟೊಂದು ಪ್ರಭಾವಶಾಲಿಯಾಗಿರ್ತಕ್ಕಂಥವ್ರು. ಆ ಪ್ರಭಾವಶಾಲಿಯಾಗಿರ್ತಕ್ಕಂಥವ್ರ ಮುಂದೆ ನಾವು ನೀನೇನು ಅವ್ರನ್ನ ಎದುರಾಕೊಂಡು ಮಾಡ್ತಕ್ಕಂಥದ್ದು, ಅವ್ರೇನು ನಮ್ಮನ್ನು ಬಂದೂಕು ಇಟ್ಕೊಂಡು ಎದುರಿಸಿದಂಥ ಸಂದರ್ಭದಲ್ಲಿ ನಾವೇನು ಮಾಡಲಿಕ್ಕಾಗತ್ತೆ, ನಿನ್ನ ಜೊತೆ ಬರಲಿಕ್ಕಾಗತ್ತಾ, ನೀನೇನು ಕ್ರಾಂತಿಯನ್ನು ಮಾಡ್ತೀಯಾ ಅಂತ ಅಂತೇಳಿ ಕೇಳ್ತಾ ಇದ್ದಾನೆ. ಕೆಂಚ ಹೇಳ್ತಾನೆ, ಥೂ ನಿನ್ನ ನಾಡಿ ಒಳಗೆ ಬಚ್ಚಲ್ ನೀರ ಅರಿತಾವ, ರಕ್ತ ಅಲ್ಲ, ನಿನ್ನ ಚರ್ಮ ಸುಲಿದ ಮೇಲೆ ಉಪ್ಪು ಹಾಕಬೇಕಾ, ಆಗಾದರೂ ಒಂದಷ್ಟು ಒದ್ದಾಡ್ತಿ ಏನೋ ಅಂತೇಳಿದ್ರೆ, ಯಾವಾಗ ಆ ದಬಕ ಆಡ್ತಕ್ಕಂಥ ಮಾತು ಸ್ವಲ್ಪ ಅವನಿಗೆ ಸರಿ ಕಾಣಲಿಲ್ಲ, ಅವನು ಹೇಳ್ತಾನೆ, ಕೆಂಚ ನಿನ್ನ ಜನಮುಖ್ಯ ಥೂ ಏನು ಈ ಥರ ಮಾತಾಡ್ತೀಯಲ್ಲ ನೀನು ಅಂತೇಳಿ ಹೇಳ್ತಕ್ಕಂಥದ್ದು ದಬಕ. ಆತಪ್ಪ ಸಿಟ್ಟು ಮಾಡ್ತೀವ, ಕರ್ಕರ ಅಲ್ಲ ಕಡಿತೀವ, ಬಂತೇನು ದೌಡಿಯೆಲ್ಲ ಮುರಿತಾವ ಅಷ್ಟ ಅಂದರೆ, ನಾವು ಆ ದೇಸಾಯಿಯವರ ಮೇಲೆ ಸಿಟ್ಟು ಮಾಡಿಕೊಂಡು ನಾವು ಏನಾದರೂ ಅಲ್ಲಿ ಕಡಿ ಅಂದರೆ ಕೋಪ ಮಾಡಿಕೊಂಡ್ರೆ, ಕೋಪ ಬಡವನ ಕೋಪ ದೌಡೆಗೆ ಮೂಲ ಅಂತ ಅಂತ ಹೇಳ್ತಾರೆ. ಅಂದರೆ ಯಾಕಂದರೆ ಅವ್ರು ಕೋಪ ಮಾಡಿಕೊಂಡ್ರೆ ನಾವು ಏನು ಸಿಗುತ್ತೆ, ಏನು ಸಿಗುತ್ತೆ? ದಬಕ ಕೆಂಚನಿಗೆ ಹೇಳ್ತಾ ಇರ್ತಕ್ಕಂಥ ಒಂದು ಮಾತು, ದೇಸಾಯಿಯವ್ರ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಏನು ಪ್ರಯೋಜನ? ನಾವು ಅಲ್ಲಿ ಕಡಿದ್ರೆ ಏನಾಗುತ್ತೆ, ನಮ್ಮ ದೌಡೆಯಲ್ಲಿ ಉದುರೋಗುತ್ತೆ ಅಷ್ಟೇ, ಅದರಿಂದ ಏನೋ ಪ್ರಯೋಜನ ಆಗುತ್ತಾ? ಏನೂ ಇಲ್ವಲ್ಲ ಅಂತ ಅಂತೇಳಿ ಹೇಳ್ತಾನೆ ಸೀದ್ ನಾಯಕ. ನೀನು ಹೇಳ್ದಿ ದೇಸಾಯರ ದೊಡ್ಡ ತಪ್ಪ ಮಾಡಕ್ಕ ಅತ್ಯಾರಂತ. ಸೀದ್ ನಾಯಕ ಹೇಳ್ತಾನೆ, ಅಲ್ಲಪ್ಪ ನೀನೇ ಹೇಳ್ದೆ ದೇಸಾಯಿಯವರು ಈ ರೀತಿ ತಪ್ಪನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಅಂತ ಅಂತೇಳಿ. ಅಂದರೆ ಅವರ ತಪ್ಪುಗಳನ್ನು ಈಗ ನಾವು ಎಲ್ಲವನ್ನು ಕೂಡ ಹೇಳುವಂಥ ಸಂದರ್ಭದಲ್ಲಿ ನೀನು ಈ ರೀತಿ ಮಾತಾಡ್ತೀಯಲ್ಲ ಅಂತೇಳಿ ಆ ದಬಕನಿಗೆ ಸೀದ ನಾಯಕ ಹೇಳ್ತಕ್ಕಂಥ ಮಾತು. ದಬಕ ನನ್ನ ಮಾತ ಪೂರ ಕೇಳ್ರಪ್ಪ, ದೇಸಾಗತಿ ಎಷ್ಟಂದರೂ ಅವರ ಹಕ್ಕು, ಹೋಗಿ ಇನ್ನೊಮ್ಮೆ ಎಲ್ಲರೂ ಅವರ ಕಾಲ ಯಾಕೆ ಹಿಡಿಬಾರ್ದು ನೋಡ್ರಿ. ಅಂದರೆ ಇಲ್ಲಿ ದಬ್ಬಾಳಿಕೆಯ ವಿರುದ್ಧ ತಿರುಗಿ ಮಾತಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ, ಅವರ ದುರಾಡಳಿತದ ವಿರುದ್ಧ ತಿರುಗಿ ಮಾತಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಈ ದೌರ್ಜನ್ಯ ಯಾವ ರೀತಿ ಇರುತ್ತೆ ಅಂತ ಅಂತೀರಿ. ನೀವು ಇವತ್ತು ನೋಡಿದಿರಿ, ಇವತ್ತು ನೀವು ನೋಡ್ತಾ ಇರ್ತೀರಿ ಪ್ರಚಲಿತ ಸನ್ನಿವೇಶದಲ್ಲಿ, ಸಂದರ್ಭದಲ್ಲಿ ಯಾವ ರೀತಿ ಏನು ಅಂತ ಅಂತೇಳಿ ಅನ್ಯಾಯ ಮಾಡ್ತಾ ಇರ್ತಕ್ಕಂಥವ್ರು ಅನ್ಯಾಯ ಮಾಡ್ತಾನೇ ಬದುಕ್ತಾ ಇರ್ತಕ್ಕಂಥದ್ದು, ತಪ್ಪು ಮಾಡ್ತಕ್ಕಂಥವ್ರು ತಪ್ಪು ಮಾಡೇ ಬರುತ್ತಾ ಇರ್ತಕ್ಕಂಥ, ಅಂದರೆ ಅವ್ರ ದರ್ಪ ಅವ್ರ ದೌಲತ್ತು ಆ ರೀತಿ ಇರ್ತಕ್ಕಂಥದ್ದು, ಏನಾದರೂ ಕೂಡ ಅವರ ತಪ್ಪುಗಳನ್ನು ಎತ್ತಿ ಹೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ, ಅವರ ಅನ್ಯಾಯವನ್ನು ಎತ್ತಿ ಹೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ, ಅವರು ಮಾಡುವಂಥ ಕೆಟ್ಟ ಕಚಡ ಕೆಲಸಗಳನ್ನು ಹೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ, ಯಾರು ಅದನ್ನು ಸತ್ಯದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾರೋ, ನ್ಯಾಯವನ್ನು ಕೇಳಲಿಕ್ಕೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾರೋ ಅವರನ್ನೇ ಹುಚ್ಚರನ್ನಾಗಿ ಮಾಡಿಬಿಡ್ತಾರೆ ಅಂಥ ಒಂದು ಸಂದರ್ಭ ಇಲ್ಲಿ ಬಂದಿರತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ದಬಕ ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ಮಾತು ಪೂರ ಕೇಳ್ರಪ್ಪ, ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ನೀವು
ದೇಸಾಗತಿ ಎಷ್ಟಂದ್ರೂ ಅವರ ಹಕ್ಕು. ಆ ಅಂದರೆ ಈಗ ಅವನು ಪ್ರಬಲವಾಗಿ ಬೆಳೆದಿರ್ತಕ್ಕಂಥ ಮನುಷ್ಯ, ಅವನನ್ನು ನಾವೇನು ಮಾಡಲಿಕ್ಕಾಗೋದಿಲ್ಲ. ಇಂಥದ್ರಲ್ಲಿ ಇನ್ನೊಮ್ಮೆ ಎಲ್ಲರೂ ಅವ್ರ ಕಾಲ ಯಾಕೆ ಹಿಡಿಬಾರ್ದು, ನಾವು ಹೋಗ್ಬಿಟ್ಟು ಅವನನ್ನು ಯಾಕೆ ನಾವು ಕೇಳ್ಕೋಬಾರ್ದು ನಾವು ಅಂತ ಅಂತೇಳಿ ಕೇಳ್ತಾನೆ ಉರಿನಿಂಗ. ಮಂದಿನ ಸುಲಿಯಾಕ ಕೊಲ್ಲಾಕ ಅವಾಗ ಅಕ್ಕೈತಿ, ಸುಮ್ಮನೆ ಬಿದ್ದುಕೊಳ್ಳೋರ ನನ್ನ ಅಕ್ಕೆಂದೇನು, ನನಗೀಗ ಬೇರೆ ಆಧೀನ ಇಲ್ಲ, ನಾನು ಒಮ್ಮೊಮ್ಮೆ ಅವನ ಬಂದೂಕ ಹಿಡಿತೀನಿ ತಪ್ಪೇನು. ಇಷ್ಟಾಗಿ ಭೂಮಿ ಮ್ಯಾಗ ಅವನ ರಕ್ತ ಬಿದ್ದಿಲ್ಲ, ಏನು ಬೆಳಿಲಿಕ್ಕಿಲ್ಲ ಅವರ. ಆದ್ರೆ ನಮ್ಮ ರಕ್ತ ಬಿದ್ದಲ್ಲಿ ಕರೆ ಹೇಳ್ತೀನಿ, ಹಸಿರು ಹುಟ್ಟುತ್ತೈತಿ. ಇಷ್ಟು ಯಾಕೋ, ನಾ ಕೊಂದ್ರೆ ನಿಮ್ಗೆ ಯಾರಿಗೂ ಪಾಪ ಬರೋದಿಲ್ಲ, ನನ್ನ ಜೋಡಿ ನನ್ನ ಪಾಪನೂ ಸಾಯ್ತಾಯ್ತಿ. ಉರಿನಿಂಗ ಊರ ರೈತ ಇವನು. ಅಂದರೆ ಇವನ ಮಡದಿ ಚಿನ್ನಿಯನ್ನು ಕರ್ಕೊಂಡೋಗಿ ಅವನು ವಾಡೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು, ಅಂದರೆ ದಬ್ಬಾಳಿಕೆ ದಬ್ಬಾಳಿಕೆಯನ್ನು ಮಾಡಿ ಕರ್ಕೊಂಡೋಗಿ ತಗೊಂಡೋಗಿ ಅವನು ವಾಡೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ನೋಡಿರಿ. ಇಲ್ಲಿ ಉರಿನಿಂಗ ತನ್ನ ಅಸಹಾಯಕತೆಯನ್ನು ತೋಡ್ಕೊಳ್ತಾ ಇರ್ತಕ್ಕಂಥದ್ದು. ಅಸಹಾಯಕತೆ ಯಾವ ಮಟ್ಟದಲ್ಲಿ ಅಂತ ಹೇಳಿದ್ರೆ, ನಾನು ಏನಾದರೂ ಕೂಡ ಏನಂತ ಅಂತ ಹೇಳಿದ್ರೆ, ಅಂದರೆ ಅವನಷ್ಟು ಸಾಮಾನ್ಯವಾದಂಥ ಮನುಷ್ಯ ಅಲ್ಲ ಅವನು. ಕರೆ ಹೇಳ್ತೀನಿ, ಕರೆ ನಿಜ ಹೇಳ್ತೀನಿ ಕೇಳ್ರಿ. ನಮ್ಮ ರಕ್ತ ನೆಲದಲ್ಲಿ ಬಿದ್ದರೆ ಅಲ್ಲಿ ಹಸಿರು ಹುಟ್ಟುತ್ತೆ, ನಮ್ಮ ರಕ್ತ ಬಿದ್ದರೆ ಹಸಿರು ಹುಟ್ಟುತ್ತೆ. ಇಷ್ಟ್ಯಾಕ ನಾ ಕೊಂದ್ರೆ ನಿಮ್ಗೆ ಯಾರಿಗೂ ಪಾಪ ಬರೋದಿಲ್ಲ, ಅಂದರೆ ನಾನು ಅವನನ್ನು ಕೊಂದ್ರೆ ನಿಮ್ಗೆ ಯಾರಿಗೂ ಪಾಪ ಬರೋದಿಲ್ಲ, ನನ್ನ ಜೋಡಿ ನನ್ನ ಪಾಪನೂ ಸಾಯ್ತಾಯ್ತಿ. ಅಂದರೆ ಅವನಿಗೆ ಅಷ್ಟೊಂದು ಆಕ್ರೋಶ ಇದೆ, ರೋಷ ಇದೆ ಉರಿನಿಂಗನಿಗೆ. ಒಂದು ಅಸಹಾಯಕತೆ ಒಂದು ಕಡೆ, ಆದರೆ ಮತ್ತೊಂದು ಕಡೆ ಏನು ಅಂತ ಅಂತೇಳಿದ್ರೆ ಎಷ್ಟು ರೋಷ ಇದೆ ಅವನಿಗೆ ಅಂತ ಅಂತೇಳಿದ್ರೆ, ತನ್ನ ಹೆಂಡತಿಯನ್ನು ತೆಗೆದುಕೊಂಡೋಗಿ ವಾಡೆಯಲ್ಲಿ ಇಟ್ಕೊಂಡಿದ್ದಾನಲ್ಲ ಅಂತ ಅಂತೇಳಿ ಅವನ್ನ ಕೊಚ್ಚಿ ಬಿಡಬೇಕು ಅನ್ನುವಷ್ಟು ರೋಸ ಇರ್ತಕ್ಕಂಥದ್ದು ಹೇಳ್ತಾನೆ. ಆಗ ಕಲ್ಲ ಅವನೊಬ್ಬನ್ನ ಬಿಟ್ಟ ನಡೀರಪ್ಪ, ಏ ದಬಕ ನಿನಗೆ ತಾಕತ್ ಇಲ್ಲದಿದ್ದರೆ ದೇಸಾಯಿ ಕಾಲ್ಮುರಿ ನೆಕ್ಕು ಅಂತ ಬಿದ್ದಾಕ ಬಿದ್ಕ ಸೀದ್ನಾಯಕ. ಈಗೇನು ಮಾಡೋಣ ಹೇಳು, ಏನ್ರಪ್ಪ ಸೀದ್ನಾಯಕನ ಮಾತನಾಗ ವಿಶ್ವಾಸ ಐತ್ಯೋ ಇಲ್ಲೋ, ಇಲ್ಲದಿದ್ದರೆ ಹಂಗ ಹೇಳ್ರಿ. ಆಗ ಕಲ್ಲ ಹೇಳ್ತಾನೆ ಆ ದಬಕನಿಗೆ, ಏ ದಬಕ ನಿನಗೆ ಶಕ್ತಿ ಇಲ್ಲ ಅಂದರೆ ನಮ್ಮ ಜೊತೆ ಹೋರಾಟಕ್ಕೆ ಬರೋದಿಲ್ಲ ಅಂತ ಅಂತೇಳಿದ್ರೆ ಬಾಯಿ ಮುಚ್ಚಿಕೊಂಡು ತೆಪ್ಪಗಿರೋ ನೀನು, ಬೇರೆ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ ನೀನು ಅಂತೇಳಿ ಆ ಕಲ್ಲ ಇನ್ನು ಉಳಿದಿರ್ತಕ್ಕಂಥ ಏನು ಜನಗಳೇನಿದ್ರೋ ಆ ಜನಗಳನ್ನು ಕೇಳ್ತಾನೆ, ಏನಪ್ಪ ಈಗ ನಾವು ಆ ದೇಶಾಯಿಯವರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಈ ಸೀದನಾಯಕನಿಗೆ ಬೆಂಬಲವನ್ನು ನೀವು ಕೊಡ್ತಿರೋ ಇಲ್ಲೋ, ಬೆಂಬಲವನ್ನು ನೀವು ಕೊಡೋದಾದರೆ ಬನ್ನಿ, ಅದೇನು ಹೇಳಿ ಹೇಗೆ ಏನು ಅಂತ ಅಂತೇಳಿ ಕೇಳ್ತಾನೆ ಉರಿನಿಂಗ. ಈಗ ಹೇಳ್ರಿ ನೀವು ಗಂಡಸ್ರೋ ಹೆಂಗಸ್ರೋ, ಹೆಂಗಸ್ರಾದ್ರೆ ಕೈಯಾಗ ಬಳಿ ಇಡ್ರಿ ಹೋಗ್ರಿ, ಗಂಡಸ್ಸಾದ್ರೆ ಬೆನ್ನ ಹತ್ರಿ. ಯಾಕೋ ಕಲ್ಲ ಕೇಳ್ತಾನೆ ಆ ಉರಿನಿಂಗ. ನೋಡ್ರಿ ಅವನಿಗೆ ಎಷ್ಟು ರೋಷ ಇದೆ ಅವನಿಗೆ, ಕೆಚ್ಚಿದೆ ಅವನಿಗೆ, ಆವೇಶ ಇದೆ ಅವನಿಗೆ ಅಂತಕ್ಕಂಥದ್ದನ್ನು. ಏ ನೋಡ್ರಿ ನೀವೇನಾದರೂ ಈಗಲಾದರೂ ಕೂಡ ನಿಮ್ಮ ಗಂಡಸ್ತನವನ್ನು ತೋರಿಸಿ, ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ನೀವು ತೋರಿಸಿ ನೀವು, ಯಾಕೆ ಅಂತ ಅಂತ ಹೇಳಿದ್ರೆ, ಈಗ ಅವನ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ತನ್ನ ಜೀವದ ಅಂಗನ್ನೇ ತೊರೆದು ಹೋರಾಟವನ್ನು ಮಾಡ್ತಾ ನಮಗೆಲ್ಲ ಒಳ್ಳಿತಾಗಲಿ ಅಂತ, ಒಳ್ಳೇದಾಗಲಿ ಅಂತೇಳಿ ಸೀದನಾಯಕ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಂಥದ್ರಲ್ಲಿ ಅವನ ಜೊತೆ ಗಂಡಸರಾದವ್ರು ಬನ್ನಿ, ಇಲ್ಲಾಂದರೆ ಉಳಿದವರು ಕೈಗೆ ಬಳೆ ತೊಟ್ಕೊಂಡು ಕೂತಿರಿ ಒಂದು ಕಡೆ, ಇಲ್ಲ ಬೆನ್ನತ್ರಿ ಅಂದರೆ ಬನ್ನಿ ನಮ್ಮ ಹಿಂದೆ, ಬೆನ್ನತ್ರಿ ಅಂದರೆ ಬನ್ನಿ ನಮ್ಮ ಹಿಂದೆ, ಸಾಮರ್ಥ್ಯ ಇದ್ದರೆ ಶಕ್ತಿ ಇದ್ದರೆ ನೀವು ಗಂಡಸ್ ನಿಜವಾದ ಗಂಡಸಾದರೆ ಬನ್ನಿ ನಮ್ಮ ಹಿಂದೆ, ಇಲ್ಲಾಂದರೆ ಬಳೆ ತೊಟ್ಕೊಂಡು ಕೂತಿರಿ ನೀವು ಅಂತ ಅಂತೇಳಿ ಅವನು ಹೇಳ್ತಕ್ಕಂಥದ್ದು. ಕಲ್ಲ ನಂದಿಷ್ಟ ನೋಡ್ರಪ್ಪ ಜೈ ಸಿದ್ಧನಾಯಕ. ಕಲ್ಲ ಹೇಳ್ತಾನೆ ನೋಡಪ್ಪ ನನ್ನ ಒಂದು ಯಾವತ್ತೂ ಕೂಡ ನನ್ನ ಒಂದು ಸಪೋರ್ಟ್ ಏನಿದೆಯೋ ಅದು ಜಯಿಸಿದ ನಾಯಕನಿಗೆ ಹೊರತು ಬೇರೆ ಇನ್ನೇನು ಇಲ್ಲ ಅಂತೇಳಿ ಅವನು ಜಯಿಸಿದ ನಾಯಕನಿಗೆ ಜೈಕಾರವನ್ನು ಹಾಕ್ತಕ್ಕಂಥವ್ರು ಎಲ್ಲರೂ ಒಟ್ಟಿಗೆ ಅಲ್ಲಿ ಸೇರಿರ್ತಕ್ಕಂಥವ್ರು ಎಲ್ಲರೂ ಕೂಡ ಏನು ಅಂತ ಹೇಳಿದ್ರೆ, ಯಾವಾಗ ಕಲ್ಲ ಜಯಿಸಿದ ನಾಯಕ ಅಂತ ಹೇಳ್ತಾನೋ ಎಲ್ಲರೂ ಒಕ್ಕೊರಲಿಂದ ಜಯಿಸಿದ ನಾಯಕ ಜಯಿಸಿದ ನಾಯಕ ಅಂತೇಳಿ ಕರೀತಕ್ಕಂಥದ್ದು. ಆಗ ಸೀದ ನಾಯಕ ಒಂದು ಭಾಷಣದ ದಾಟಿಯಲ್ಲಿ ಅವನು ಹೇಳ್ತಕ್ಕಂಥ ಮಾತು, ಬಂದವರೇ ಅಲ್ಲಿ ನೆರೆದಿರ್ತಕ್ಕಂಥ ಜನ ಏನಿದೆಯೋ ಆ ಜನರೆಲ್ಲರನ್ನು ಕೂಡ ಕುರಿತು ಅವನು ಭಾಷಣವನ್ನು ಅಂದರೆ ಮಾತನ್ನು ಹಾಡ್ತಾ ಇರ್ತಕ್ಕಂಥದ್ದು. ನನ್ನ ಬಾಂಧವರೇ ಈ ದಿನ ನಮ್ಮನ್ನು ಎಲ್ಲಿಗೋ ಮುಟ್ಟಿಸ್ತದ
ನಾವೆಲ್ಲ ಒಂದು ಹೊಸ ದೇವರ ಹೆಸರಿನಾಗ ಧರ್ಮಯುದ್ಧ ಓಡಿದ್ದೀವಿ. ನಮ್ಮ ಗುರಿ ಬಹಳ ದೂರ, ಹೆಜ್ಜೆ ಹೆಜ್ಜೆಗೆ ಕಲ್ಲ ಮುಳ್ಳ ತುಳಿಬೇಕು, ತಾಳ ತಾಳಬೇಕು, ಆದರೆ ಜಯ ಖಂಡಿತ. ನಮ್ಮ ಜಯದಾಗ ಯಾರಿಗಾದರೂ ಅಪನಂಬಿಕ ಇದ್ರ ಅಂಥವರು ಬದಿಗೆ ಸರಿಲಿ. ನಮ್ಮ ಕನಸು ಕಾಣದವರಿಗೆ ನಮ್ಮ ನೋಡಿ ಬರೋ ಹಕ್ಕಿಲ್ಲ, ಏನಂತೀರಿ? ಆಗ ಅಲ್ಲಿ ಸೇರಿರ್ತಕ್ಕಂಥ ಇಡೀ ತನ್ನ ಜನರೆಲ್ಲರನ್ನು ಕುರಿತು ಜಯಿಸಿದ್ದ ನಾಯಕ ಹೇಳ್ತಕ್ಕಂಥ ಮಾತು, ಬಾಂಧವರೇ, ಆತ್ಮೀಯರೇ, ಈ ದಿನ ನಮ್ಮನ್ನು ಎಲ್ಲಿಗೋ ಮುಟ್ಟಿಸ್ತದೆ ಅಂದರೆ ನಾವು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಇದೆಯಲ್ಲ, ಈ ದಿಟ್ಟ ಹೋರಾಟದ ನಿಲುವು ಇದೆಯಲ್ಲ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತೇಳಿ ಗೊತ್ತಿಲ್ಲ. ನಾವೆಲ್ಲ ಒಂದು ಹೊಸ ದೇವರ ಹೆಸರಿನಾಗ ಧರ್ಮ ಯುದ್ಧ ಹೂಡಿದ್ದೀವಿ. ಅಂದರೆ ನಾವು ಮಾಡ್ತಾ ಇರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ಧರ್ಮ ಯುದ್ಧ ಅಂದರೆ ನ್ಯಾಯಯುತವಾಗಿ ನಮಗೆ ಬರಬೇಕಾದಂಥ ಒಂದು ಸವಲತ್ತುಗಳೇನಿದೆಯೋ, ನಮಗೆ ದಕ್ಕಬೇಕಾದಂಥ ಒಂದು ಸೌಲಭ್ಯಗಳೇನಿದೆಯೋ ಅದನ್ನು ನಾವು ಪಡ್ಕೊಳ್ಳಿಕ್ಕೆ ಏನು ಅಂತ ಹೇಳಿದ್ರೆ ನ್ಯಾಯಯುತವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹೊರತು ಧರ್ಮದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೊರತು ಬೇರೆ ಇನ್ನೇನೂ ಇಲ್ಲ. ಅನ್ಯಾಯದ ಮಾರ್ಗದಲ್ಲಿ ನಾವು ಹೋಗ್ತಾ ಇಲ್ಲ. ಒಂದು ದೇವರ ಹೆಸರಿನಲ್ಲಿ ನಾವು ಧರ್ಮ ಯುದ್ಧವನ್ನು ಓಡಿರ್ತಕ್ಕಂಥದ್ದು ಯಾರ ವಿರುದ್ಧ? ದೇಸಾಯಿಯವರ ವಿರುದ್ಧ. ಆ ದೇಸಾಯಿ ಮಾಡ್ತಾ ಇರ್ತಕ್ಕಂಥ ದುರಾಡಳಿತ ಏನಿದೆಯೋ ಅದರ ವಿರುದ್ಧ, ಮತ್ತು ಆ ದೇಸಾಯಿಯ ಒಂದು ಅನೀತಿಯ ವಿರುದ್ಧ, ಅಧರ್ಮದ ವಿರುದ್ಧ, ಅವನ ದೌರ್ಜನ್ಯ ದಬ್ಬಾಳಿಕೆಯ ವಿರುದ್ಧ ನಾವು ಧರ್ಮಯುದ್ಧವನ್ನು ಓಡಿರ್ತಕ್ಕಂಥದ್ದು. ನಮ್ಮ ಗುರಿ ಬಹಳ ದೂರ ಅಂದರೆ ನಾವು ಇಟ್ಟಿರ್ತಕ್ಕಂಥ ಗುರಿ ಇದೆಯಲ್ಲ ಅದನ್ನು ಅಷ್ಟು ಸುಲಭವಾಗಿ ಮುಟ್ಲಿಕ್ಕಾಗೋದಿಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಹೋರಾಟವನ್ನು ಮಾಡದೇ ಆದರೆ ಖಂಡಿತ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ಹೆಜ್ಜೆ ಹೆಜ್ಜೆಗೆ ಕಲ್ಲ ಮುಳ್ಳ ತುಳಿಬೇಕು. ನಾವು ತುಳಿಯುವಂಥ ನಡೆಯುವಂಥ ದಾರಿ ಇದೆಯಲ್ಲ, ಯಾವ ದಾರಿ? ಹೋರಾಟದ ದಾರಿ. ಆ ಹೋರಾಟದ ದಾರಿ ಸುಲಭ ಸಾಧ್ಯವಾಗಿ ಇರೋದಲ್ಲ, ಇರ್ತಕ್ಕಂಥದ್ದಲ್ಲ. ಅದು ಕಲ್ಲು ಮುಳ್ಳುಗಳಿಂದ ಕೂಡಿರ್ತಕ್ಕಂಥದ್ದು. ಆ ಕಲ್ಲು ಮುಳ್ಳುಗಳನ್ನು ತುಳಿದು ಕಾಲಲ್ಲಿ ರಕ್ತ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ನಾವು ಧೈರ್ಯವಾಗಿ ಎದರದೆ ಎದೆಗುಂದದೆ ಮುಂದೆ ಸರಿದಂಥ ಸಂದರ್ಭದಲ್ಲಿ ಖಂಡಿತ ನಾವು ಯಶಸ್ಸನ್ನು ಜಯವನ್ನು ಪಡಿತೀವಿ. ತಾಳಬೇಕು. ಪ್ರತಿಯೊಬ್ಬರಿಗೂ ಕೂಡ ಸಹನೆ ಅನ್ನೋದಿರಬೇಕು, ತಾಳ್ಮೆ ಅನ್ನೋದಿರಬೇಕು. ಕೋಪವನ್ನು ಮಾಡ್ಕೋಬಾರ್ದು, ಆವೇಶದಿಂದ ದುಡುಕಬಾರ್ದು. ದುಡುಕದೆ ಕೋಪವನ್ನು ಮಾಡ್ಕೊಳ್ಳದೆ ನಾವು ತಾಳ್ಮೆಯಿಂದ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ನಾವು ಏನನ್ನು ಅಂದ್ಕೊಂಡಿದ್ದೀವೋ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ. ಈ ಕಲ್ಲು ಮುಳ್ಳುಗಳ ದಾರಿಯಲ್ಲಿ ನಮಗೆ ಅತಿ ತಾಳ್ಮೆ ಮುಖ್ಯ, ಆದರೆ ಜಯ ಖಂಡಿತ. ಜಯ ನಮ್ಮದೇ ಆಗುತ್ತೆ. ಹೇಳ್ತಾನೆ, ನಮ್ಮ ಜೈದಾಗ ಯಾರಿಗಾದರೂ ಅಪನಂಬಿಕೆ ಇದ್ದರೆ ಅಂದರೆ ನಾವು ಹೋರಾಟದ ಈ ದಾರಿ ಏನಿದೆಯೋ ಈ ಹೋರಾಟದ ದಾರಿಯಲ್ಲಿ ಏನಾದರೂ ಯಾರಿಗಾದರೂ ಇಲ್ಲಿ ಅಪನಂಬಿಕೆ ಇದ್ದಂಥ ಸಂದರ್ಭದಲ್ಲಿ ನನ್ನ ಮೇಲೆ ನಿಮಗೆ ಯಾರಿಗಾದರೂ ಅಪನಂಬಿಕೆ ಇದ್ದಂಥ ಸಂದರ್ಭದಲ್ಲಿ ಬದಿಗೆ ಸರಿದ್ಬಿಡಿ. ಅಂದರೆ ನಮ್ಮ ಈ ಜೊತೆಯಲ್ಲಿ ಬರೋದೇನು ಬೇಡ, ಜೊತೆಯಲ್ಲಿ ಬರೋದೇನು ಬೇಡ. ನಮ್ಮ ಕನಸು ಕಾಣದವರಿಗೆ ನಮ್ಮ ಜೋಡಿ ಬರೋ ಹಕ್ಕಿಲ್ಲ. ಅಂದರೆ ನಮ್ಮ ರೀತಿ, ನಮ್ಮ ಹೋರಾಟದ ಒಂದು ವ್ಯವಸ್ಥೆ ಏನಿದೆಯೋ ಅದರ ರೀತಿ ಹೊಂದಾಣಿಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಅದರ ಪರವಾಗಿ ಕನಸನ್ನು ಕಾಣಲಿಲ್ಲ ಅಂತ ಹೇಳಿದ್ರೆ ಅಂಥವರಿಗೆ ನಮ್ಮ ಜೊತೆಯಲ್ಲಿ ಬರಲಿಕ್ಕೆ ಯಾವುದೇ ವಿಧವಾದಂಥ ಹಕ್ಕಿಲ್ಲ ಅಂತೇಳಿ ಈ ಜಯಿಸಿದ ನಾಯಕ ಅಲ್ಲಿ ಸೇರಿರ್ತಕ್ಕಂಥ ಎಲ್ಲರನ್ನ ಕುರಿತು ಅವನಾಡ್ತಕ್ಕಂತಹ ಮಾತು. ಎಲ್ಲರೂ ಜಯಿಸಿದ ನಾಯಕ, ಅಲ್ಲಿ ಸೇರಿರ್ತಕ್ಕಂಥವರೆಲ್ಲರೂ ಕೂಡ ಒಟ್ಟಿಗೆ ಆ ಜಯಿಸಿದ ನಾಯಕನ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದು. ಸೀದ ನಾಯಕ, ನಮ್ಮ ಮುಂದಿನ ಬೇಡಿಕೆ ಇವು. ಸೀದ ನಾಯಕ ಒಮ್ಮೆಲೆ ಘೋಷಣೆ ಕೂಗುವಂತೆ ಒದರಿ ಮಾತಾಡುತ್ತಾನೆ. ಅಂದರೆ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಅವನು ಹೇಳ್ತಾನೆ, ನಮ್ಮದು ಮೊದಲ ಬೇಡಿಕೆ ಇದಾಗಿರ್ತಕ್ಕಂಥದ್ದು ಅಂಥೇಳಿ ಎಲ್ಲರೂ ಕೂಡ ಒಕ್ಕೊರಲಿನಿಂದ ನಾನು ಏನು ಹೇಳ್ತೀನೋ ಅದನ್ನು ನೀವು ಹೇಳಬೇಕು ಅಂತಂತ ಕೇಳ್ತಾನೆ. ನಮ್ಮ ಚೆನ್ನಿನ ನಮಗ ಬಿಟ್ಟು ಕೊಡ್ರಿ. ಉರಿನಿಂಗನ ಮಡದಿ ರೈತ, ಊರ ರೈತ, ಆ ಊರ ರೈತನ ಮಡದಿಯನ್ನು ತನ್ನ ಏನೋ ದಬ್ಬಾಳಿಕೆಯಿಂದ ತೆಗೆದುಕೊಂಡೋಗಿ ಒಡೆಯಲ್ಲಿ ಇಟ್ಕೊಂಡಿದ್ದಾನಲ್ಲ, ಅವಳನ್ನು ಮೊದಲು ಕರೆತರ್ತಕ್ಕಂಥದ್ದು, ಇದು ನಮ್ಮ ಮೊದಲ ಹೋರಾಟದ ಹೆಜ್ಜೆ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾನೆ. ಎಲ್ಲರೂ ಕೂಡ ಅದಕ್ಕೆ ಒಕ್ಕೊರಲಿಂದ ಜಯಿಸಿದ ನಾಯಕ ಅಂತೇಳಿ ಕೂಗ್ತಕ್ಕಂಥದ್ದು ಉರಿನಿಂಗ. ಇಲ್ಲದಿದ್ದರೆ ಕಾಲ್ಮುರಿ ಪೆಟ್ಟ ತಿನ್ನೀರಿ. ಇದಕ್ಕೆ ಹೋರಾಟಕ್ಕೆ ಬೆಂಬಲ ಇಲ್ಲ ಅಂತ ಅಂದರೆ ಅದು ನಿಮ್ಮಿಷ್ಟ, ನಿಮ್ಮಿಷ್ಟ ಅಂತ ಹೇಳ್ತಾನೆ ಸೀದ ನಾಯಕ. ಹಸಿದ ಒಟ್ಟಿಗೆ ಕಾಳು ಕೊಡ್ರಿ,
ಆನಂತರ ಏನು ಅಂತ ಹೇಳಿದ್ರೆ ಸರ್ಕಾರದಿಂದ ಏನೇನು ಸವಲತ್ತುಗಳು ಬಂದಿದೆಯೋ ಆ ಸವಲತ್ತು ಅಂದರೆ ಬರಗಾಲ ಬಂದಿದೆ ಆ ಬರಗಾಲಕ್ಕೆ ಏನು ಅಂತ ಅಂತೇಳಿದ್ರೆ ಇಲ್ಲಿಯ ಜನಗಳಿಗೆ ಸರ್ಕಾರ ಕೆಲವು ಸವಲತ್ತುಗಳನ್ನು ಒದಗಿಸಿಕೊಟ್ಟಿದೆ ಆ ಸವಲತ್ತುಗಳಿಗೆ ಇವರು ಹಣವನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು ಅದಾಗಬಾರದು ನೀವು ಏನು ದಕ್ಕಬೇಕೋ ಅದನ್ನು ಕಾಳು ಕಡ್ಡಿಗಳೇನಿದೆಯೋ ಅದನ್ನು ಜನಗಳಿಗೆ ಸರಿಯಾದ ರೀತಿಯಲ್ಲಿ ಹಂಚಿ ನೀವು ಇಲ್ಲದಿದ್ದರೆ ಕಾಲ್ಮುರಿ ಪೆಟ್ಟು ತಿನ್ನ್ರಿ ಕಲ್ಲ ಹೇಳ್ತಾನೆ ಇಲ್ಲದಿದ್ದರೆ ಅದರಿಂದ ಹಾಕ್ತಕ್ಕಂಥ ಅನಾಹುತ ಏನಿದೆಯೋ ಅದಕ್ಕೆ ಹೊಣೆ ಸೀದ್ ನಾಯಕ ಕೊಟ್ಟಾರ ಸೈ ಕೊಟ್ಟಾರೆ ಸೈ ಕೊಟ್ಟರೆ ಸರಿ ಇಲ್ಲಾಂದರೆ ಉರಿ ನಿಂಗ ಕೊಡದಿದ್ದರೆ ಲೂಟಿ ನೀವೇನಾದರೂ ನ್ಯಾಯಯುತವಾಗಿ ಕೊಡಲಿಲ್ಲ ಅಂತೇಳಿದ್ರೆ ನಾವು ಲೂಟಿಯನ್ನು ಮಾಡಬೇಕಾಗತ್ತೆ ಸೀದ್ ನಾಯಕ ಮುಂದೆ ಮಳೆ ಆದಾಗ ಹೊಲ ಹಿಡ್ಕೊಳ್ಳೋದು ಏನಂತೀರಿ ಸೀದ್ ನಾಯಕ ಏನು ಹೇಳ್ತಾನೆ ಅಂದರೆ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಹೊಲ ಹಿಡ್ಕೊಳ್ಳೋದು ಅಂದರೆ ನಾವು ಭೂಮಿಯನ್ನು ಉತ್ಕೊಳ್ಳೋಣ ಹೊಲ ಹಿಡ್ಕೊಳ್ಳೋದು ಅಂದರೆ ಭೂಮಿಯನ್ನು ಉತ್ಕೊಳ್ಳೋಣ ಅಂತೇಳಿ ಎಲ್ಲರೂ ಜಯಿಸಿದ ನಾಯಕ ಜಯಿಸಿದ ನಾಯಕನಿಗೆ ಜೈಕಾರವನ್ನು ಕೂಗ್ತಕ್ಕಂಥದ್ದು ಸೀದ್ ನಾಯಕ ನಡ್ರಿ ಅಂತೇಳಿ ಒಟ್ಟಿಗೆ ಹೋಗೋಣ ಅಂತೇಳಿ ಕಲ್ಲ ನಮ್ಮ ಚೆನ್ನಿನ ನಮಗೆ ಬಿಟ್ಕೊಡ್ರಿ ಆಗ ಕೇಳ್ತೇನೆ ನಮ್ಮ ಚೆನ್ನಿನ ನಮಗೆ ಬಿಟ್ಕೊಡ್ರಿ ಎಲ್ಲರೂ ಕೂಡ ಇಲ್ಲದಿದ್ದರೆ ಕಾಲ್ಮುರಿ ಪೆಟ್ಟ ತಿನ್ನ್ರಿ ಇಲ್ಲದಿದ್ದರೆ ನೀವು ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ ಅಂತೇಳಿ ಉರಿ ನಿಂಗ ಹಸಿದ ಒಟ್ಟಿಗೆ ಕಾಳು ಕೊಡ್ರಿ ಅಂದರೆ ಜನರೆಲ್ಲರೂ ಕೂಡ ಹಸಿವಿನಿಂದ ಸಾಯ್ತಾ ಇದ್ದಾರೆ ಹಸಿವಿನಿಂದ ಸಾಯ್ತಾ ಇರ್ತಕ್ಕಂಥದ್ದು ಅವರಿಗೆ ಸಿಕ್ಕಬೇಕಾದಂಥ ಸವಲತ್ತುಗಳೇನಿದೆಯೋ ಸರ್ಕಾರದ ಸವಲತ್ತು ಕಾಳು ಅದನ್ನು ನೀವು ಕೊಡ್ರಿ ನೀವು ಕೇಳ್ತಾನೆ ಇಲ್ಲದಿದ್ದರೆ ಕಾಲ್ಮುರಿ ಪೆಟ್ಟು ತಿನ್ನ್ರಿ ಉರಿ ನಿಂಗ ಕೊಟ್ಟಾರೆ ಸೈ ಇಲ್ಲದಿದ್ದರೆ ಹೇಳ್ತಾನೆ ಎಲ್ಲರೂ ಕೊಡದಿದ್ದರೆ ಲೂಟಿ ಹೀಗೆ ಕಿರುಚುತ್ತ ವಾಡೆಯದ ಸಮೀಪಕ್ಕೆ ಬರುತ್ತಾರೆ ಆ ದೇಸಾಯಿಯ ವಾಡೆ ಏನಿದೆಯೋ ಆ ವಾಡೆಯ ಸಮೀಪಕ್ಕೆ ಆ ದೇಸಾಯಿಯ ಮುಂದಾಳತ್ವದಲ್ಲಿ ಸಾರಿ ಸೀದನಾಯಕನ ಮುಂದಾಳತ್ವದಲ್ಲಿ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಕ್ಕಂಥದ್ದು ಆಗ ಕೆಂಚ ವಾಡಾದ ಬಾಗಲ ತೆಗಿಯಾಕ ಹತ್ತಾಯ್ತಿ ಯಾರೋ ಬಂದೂಕಿನವರು ಇದ್ದಂಗಿಲ್ಲ ಹೇಳ್ತಾನಾಗ ಕೆಂಚ ಆ ವಾಡೆಯ ಬಾಗಿಲು ತೆಗೆದಿದೆ ಅಲ್ಲಿ ಬಂದೂಕಿನವರು ಯಾರೂ ಕೂಡ ಕಾಣ್ತಾ ಇಲ್ಲ ಅಂತೇಳಿ ಕಲ್ಲ ಅವಂದ ಯಾರೂ ಇಲ್ಲ ಆಗ ಕಲ್ಲ ಹೇಳ್ತಾನೆ ಹೌದು ಯಾರೂ ಇಲ್ಲ ಅವಂದ ಅಂದರೆ ಹೌದು ಯಾರೂ ಇಲ್ಲ ಅಂತೇಳಿ ದಮಕ ವಾಡೆದ ಬಾಗಿಲ ತೆಗೀತು ದೇಸಾಯಿ ಬಂದ ಜಯಿಸಿದ ನಾಯಕ ಆ ವಾಡೆ ಅಂದರೆ ಮನೆ ಆ ದೇಸಾಯಿ ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ಉತ್ತರ ಕರ್ನಾಟಕದ ಕಡೆ ಇವತ್ತು ಕೂಡ ಕೆಲವು ಏನು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮನೆಗಳಿಗೆ ವಾಡೆ ಅಂತ ಕರೀತಕ್ಕಂಥದ್ದು ದೊಡ್ಡ ದೊಡ್ಡ ಮನೆಗಳಿಗೆ ವಾಡೆ ಅಂತೇಳಿ ಕರೀತಕ್ಕಂಥದ್ದು ಇವತ್ತೂ ಕೂಡ ನೋಡ್ಬೋದು ಉತ್ತರ ಕರ್ನಾಟಕದಲ್ಲಿ ನಾವು ಆಗ ಅದು ಬಾಗಿಲ ತೆಗೆದ ತಕ್ಷಣ ಏನು ಅಂತೇಳಿದ್ರೆ ಆ ದೇಸಾಯಿ ಬರ್ತಾನೆ ಅದನ್ನು ದಬಕ ಹೇಳ್ತಾನೆ ಓ ವಾಡೆಯದ ಬಾಗಿಲು ತೆಗೀತು ದೇಸಾಯಿ ಬಂದ ಅಂತೇಳಿ ಹೇಳ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಏನು ಅಂತ ಹೇಳಿದ್ರೆ ಜಯಿಸಿದ ನಾಯಕನಿಗೆ ಜಯವಾಗಲಿ ಜಯಿಸಿದ ನಾಯಕನಿಗೆ ಜಯವಾಗಲಿ ಅಂತೇಳಿ ಆ ಜೈಕಾರವನ್ನು ಆಗ್ತಾ ಇರ್ತಕ್ಕಂಥದ್ದು ಆಗ ಎಲ್ಲರೂ ಕೂಡ ಆಗ ಕಿರುಚುತ್ತ ಏನು ಮಾಡುತ್ತಿದ್ದೇವೆಂಬ ಅರಿವಿಲ್ಲದೆ ವಾಡೆಯತ್ತ ಕಲ್ಲೆಸೆಯ ತೊಡಗುತ್ತಾರೆ ಸೀದ ನಾಯಕ ಏ ಎಂದು ಎಷ್ಟು ಕಿರುಚಿದರೂ ಪ್ರಯೋಜನವಾಗಲಿಲ್ಲ ಆಗ ಆ ಏನು ಅಂತ ಹೇಳಿದ್ರೆ ಜಯಿಸಿದ ನಾಯಕ ಯಾವಾಗ ವಾಡೆಯ ಬಾಗಿಲನ್ನು ತೆಗೀತೇನೋ ತೆಗೆದ ತಕ್ಷಣ ಅಲ್ಲಿ ಯಾರು ದೇಸಾಯಿ ವಾಡೆ ಬಾಗಿಲನ್ನ ತೆಗೆದ ತಕ್ಷಣ ದೇಸಾಯಿ ಬರ್ತಾನೋ ಬಂದ ತಕ್ಷಣ ಏನು ಅಂತ ಎಲ್ಲರೂ ಕೈಗೊಂದು ಕಲ್ಲನ್ನ ತೆಗೆದುಕೊಂಡು ಆ ಕಡೆ ಇರ್ತಕ್ಕಂಥದ್ದು ಇಲ್ಲಿ ಸೀದ ನಾಯಕ ಎಷ್ಟೇ ಬೇಡ್ಕೊಂಡ್ರು ಕೂಡ ಯಾರು ಮಾತನ್ನು ಕೇಳಲಿಕ್ಕೆ ತಯಾರಿಲ್ಲ ಸೀದ ನಾಯಕ ತಡೀರಿಲ್ಲೇ ಏಯ್ ಅಂತೇಳಿ ದಯವಿಟ್ಟು ಈ ಕಲ್ಲನ್ನು ಹೊಡಿಬೇಡಿ ಇರಿ ಅಂತ ಹೇಳ್ತಾನೆ ಆಗ ಎಲ್ಲರೂ ಜಯಿಸಿದ ನಾಯಕ ಎಲ್ಲರೂ ಕಿರುಚುತ್ತ ಕೈಗೆ ಸಿಕ್ಕದ್ದನ್ನು ಎಸೆಯುತ್ತಿರುವಾಗಲೇ ಆ ಎಲ್ಲ ಕಿರುಚಾಟ ಭೇದಿಸಿ ಓಂಕಾರಿಯು ಕಾಪಾಡ್ರೋಯಪ್ಪ ಎಂಬ ಧ್ವನಿ ಕೇಳಿಸುತ್ತದೆ ಎಲ್ಲರೂ ತಣ್ಣಗಾಗುತ್ತಾರೆ ಓಂಕಾರಿ ಅಂತ ಹೇಳಿದ್ರೆ ಅವನು ಆ ತೀರ್ಮಾನದ ಸ್ಥಾನದಲ್ಲಿ ಕೂತಿರ್ತಕ್ಕಂಥವನು ಅಂದರೆ ಒಬ್ಬ ಮುಖ್ಯ ನ್ಯಾಯದ ಸ್ಥಾನದಲ್ಲಿ ಕೂತಿರ್ತಕ್ಕಂಥವನು ದೇಸಾಯಿ ಮತ್ತು ಸೀದ ನಾಯಕನ ನಡುವೆ ಸರಿಯಾದಂಥ ತೀರ್ಪನ್ನು ಕೊಡುವಂಥೇಳಿ ಅವನ ತಲೆಗೆ ರುಂಬಾಲನ್ನು ಕಟ್ಟಿ ದೇಸಾಯಿ ಕೂರಿಸಿರ್ತಕ್ಕಂಥದ್ದು ಒಂದು ಜಡ್ಜ್ಮೆಂಟಾಗಿ ಕೊಡುವಂಥೇಳಿ ಕೂರಿಸಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ರೀತಿ ಕಿರ್ಚಾಡಬೇಕಾದ್ರೆ ಕಲ್ಲನ್ನು ಹೊಡಿತಿರಬೇಕಾದ್ರೆ ಒಳಗಿಂದ ಒಂದು ಧ್ವನಿ ಬರುತ್ತೆ ಕಾಪಾಡ್ರೋ ಅಂತೇಳಿ ಆ ಧ್ವನಿ ಕೇಳಿದ ತಕ್ಷಣ ಎಲ್ಲರೂ ಕೂಡ ಆಗ ನಿಶ್ಶಬ್ದರಾಗ್ತಾರೆ ಕಲ್ಲ ಛೀ ರುಂಬಾಲ್ ನೋಡಿ ಉಯ್ಯಂತ ನುಗ್ಗಿದೇವಲ್ಲ ಯಾರು ಏನೂ ನೋಡಲಿಲ್ಲ ರುಂಬಾಲು ಅಂತ ಅಂದರೆ ನೋಡ್ರಿ ಅಲ್ಲಿ ಬಂದಿದ್ದಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ದೇಸಾಯಿ ಅಲ್ಲ ಅವನು
ಉರಿನಿಂಗ. ಸೀದ್ ನಾಯಕ, ಓಂಕಾರಿ ಓಂಕಾರಿ, ಯಾಕಾದರೂ ದೇಸಾಯಿ ರುಂಬಾಲ ಹಾಕ್ಕೊಂಡಿಯೋ ಅಂದರೆ ದೇಸಾಯಿ ಹಾಕಿರ್ತಕ್ಕಂಥ ರುಂಬಾಲ ಹಾಕಿರ್ತಾರಲ್ಲ, ರುಂಬಾಲ ಅಂದರೆ ತಲೆಪೇಟ, ಅದನ್ನು ನೋಡಿ ಇವನೇ ದೇಸಾಯಿ ಅಂತೇಳಿ ಎಲ್ಲರೂ ಕಲ್ಲನ್ನು ಹೊಡಿತಾ ಇರ್ತಕ್ಕಂಥದ್ದು. ಆಗ ಚಿನ್ನಿ ಓಡೋಡಿ ಬರುವಳು, ಇರುಪ್ಪ ಚಿನ್ನಿ ಬಂದಳು. ಆ ಸಂದರ್ಭದಲ್ಲಿ ಚಿನ್ನಿ ಓಡೋಡಿ ಒಡೆಯ ಒಳಗಿಂದ ಬರ್ತಾಳೆ. ಇರುಪ್ಪ ಹೇಳ್ತಾನೆ, ಓ ಚಿನ್ನಿ ಬಂದಳು ಬಂದಳು ಅಂತ ಅಂತೇಳಿ. ಚಿನ್ನಿ, ಸೀದನಾಯಕ ಸೀದನಾಯಕ, ಈಗ ಹೋಗ್ಬೇಡ್ರಿ ಈಗ ಹೋಗ್ಬೇಡ್ರಿ, ವಾಡೆಯದ ತುಂಬ ಬಂದೂಕಿನವರ ತುಂಬ್ಯಾರ, ಹೋಗ್ಬೇಡ್ರಿ ಈಗ. ನಿಮ್ಗೆ ನಿಮ್ಮ ಕೂಗ್ಯಾಟ ಕೇಳಿ ದೇಸಾಯಿನ ಓಂಕಾರಿನ ಮುಂದೆ ಮಾಡಿ ಕಳಿಸ್ತಾ ನೋಡಿ. ಆಗ ಚಿನ್ನಿ ಓಡ ಬಂದು ಹೇಳ್ತಾಳೆ, ಸೀದನಾಯಕ ಸೀದನಾಯಕ, ಈಗ ಮುಂದುವರೆದು ನೀವು ಹೋಗಬೇಡಿ. ಯಾಕೆ ಅಂತ ಅಂತೇಳಿದ್ರೆ, ನಿಮ್ಮ ಈ ಕೂಗಿದೆಯಲ್ಲ, ಈ ಕೂಗನ್ನು ಕೇಳಿದ ನಂತರ ಅಂದರೆ ಆಗ ಈ ದೇಸಾಯಿಯ ಓಂಕಾರಿಗೆ ಆ ರುಂಬಾಲನ್ನು ಹಾಕಿ ಹೊರಗಡೆ ಕಳಿಸಿರ್ತಕ್ಕಂಥದ್ದು. ಆ ಒಳಗಡೆ ಬಂದೂಕಿನವರು ತುಂಬ ಜನ ಇದ್ದಾರೆ, ಅಲ್ಲಿ ಅನಾಹುತ ಆಗುತ್ತೆ, ಹೋಗಬೇಡಿ ಹೋಗಬೇಡಿ ಅಂತ ಅಂತೇಳಿ ಚೆನ್ನಿ ಕೂಗ್ಕೊಳ್ತಕ್ಕಂಥದ್ದು. ಹೋದವರಿಬ್ಬರು ಓಂಕಾರಿಯನ್ನು ಒತ್ತು ತರುವರು, ರಕ್ತ ಸೋರುತ್ತಿದೆ, ಮೂರ್ಛಿತನಾಗಿದ್ದಾನೆ. ಆ ಸಂದರ್ಭದಲ್ಲಿ ಆಗ ಸೀದ್ ನಾಯಕ, ಏ ದಬ್ಕ ಇಲ್ಲೆಲ್ಲಿ ಡಾಕ್ಟ್ರ್ ಇಲ್ಲೇನು ಕೇಳ್ತಾನೆ. ಆಗ ಡಾಕ್ಟ್ರ್ ಇಲ್ವ ಇಲ್ಲ ಅಂತ ಅಂತೇಳಿ ದಬ್ಕ, ಪಕ್ಕದ ಹಳ್ಳಿಗೆ ಹೋಗಬೇಕು. ಸೀದ್ ನಾಯಕ, ಇಬ್ಬರು ಓಂಕಾರಿನ ಒತ್ಕೊಂಡು ಆಸ್ಪತ್ರೆಗೆ ಹೋಗ್ರಿ. ಚಿನ್ನಿ, ನೀನು ಇವರ ಜೋಡಿ ಹೋಗು, ಕೂಡಲೇ ಔಷಧ ಕೊಡಿಸ್ರಿ, ತಗೊಳ್ರಿ ರೊಕ್ಕ. ಆಗ ಸೀದ್ ನಾಯಕ ಆ ಇಬ್ಬರನ್ನು ಕರೆದು ಓಂಕಾರಿಗೆ ಹೋಗಿ ಅಲ್ಲಿ ಪಕ್ಕದ ಹಳ್ಳಿಯಲ್ಲಿ ಇರ್ತಕ್ಕ ಆಸ್ಪತ್ರೆ ಕರ್ಕೊಂಡೋಗಿ ಚಿಕಿತ್ಸೆಯನ್ನು ಕೊಡಿಸಿ ಅಂತೇಳಿ ಚಿನ್ನಿಗೆ ಹೇಳ್ತಾರೆ. ನೀನು ಇವ್ರ ಜೊತೆಯಲ್ಲಿ ಹೋಗು, ನೀನು ಔಷಧಿಯನ್ನು ಕೊಡಿಸಿ ಅಂದರೆ ರೊಕ್ಕ ಅಂದರೆ ಹಣ, ಹಣವನ್ನು ತನ್ನ ಜೇಬಿಂದ ಅದಕ್ಕೆ ತೆಗೆದು ಹಣವನ್ನು ಸಿ ಜಯಿಸಿದ ನಾಯಕ ಅವ್ರಿಗೆ ಕೊಡ್ತಕ್ಕಂಥದ್ದು. ಕೊಡುವನು ದಬಕ ಓಂಕಾರಿಯನ್ನು ಹೊರುವನು, ಅವನೊಂದಿಗೆ ಇರುಪ್ಪ ಚೆನ್ನಿ ಹೊರಡುವರು. ನೆನಪಾಗಿಡ್ರಿ ಓಂಕಾರಿ ಜೀವ ನಿಮ್ಮ ಕೈಯಾಗಿಟ್ಟೇನಿ. ಆಗ ಸೀದ್ ನಾಯಕ ಹೇಳ್ತಾನೆ, ನೆನಪಿರಲಿ ನಿಮಗೆ. ಯಾರಿಗೆ ಹೇಳ್ತಕ್ಕಂಥದ್ದು? ದಬಕನಿಗೆ ಹೇಳ್ತಕ್ಕಂಥದ್ದು, ಅವನ ಜೊತೆಲಿ ಹೋಗ್ತಕ್ಕಂಥವ್ರಿಗೆ ಹೇಳ್ತಕ್ಕಂಥದ್ದು, ಮತ್ತು ಚಿನ್ನಿಗೆ ಹೇಳ್ತಕ್ಕಂಥದ್ದು. ಈ ಓಂಕಾರಿ ಜೀವವನ್ನು ನಿಮ್ಮ ಕೈಲಿಟ್ಟಿದ್ದೀನಿ, ನೀವು ಜೋಪಾನವಾಗಿ ಇಟ್ಟು ಹೋಗ್ಬೇಕು ನೀವು ಅಂತೇಳಿ ಹೋಗುವರು. ಸೀದ್ ನಾಯಕ ಕಿನ್ನನಾಗುವನು, ಛೇ ಯಾರಿಗಾಗಿ ನಾವೆಲ್ಲ ಒಡೆದಾಡಬೇಕು ಓಂಕಾರಿ, ಇಲ್ಲದಿದ್ದರೆ ನಮ್ಮ ಜಯ ಎಂಥದ್ದು, ಎಂಥದ್ದು ಕನಸುಗಳನ್ನು ಕಾಣುತ್ತಿದ್ದ ಅವನ ಆತ್ಮ. ಅಂದರೆ ಓಂಕಾರಿನೇ ಈ ರೀತಿ ಆದಮೇಲೆ ಏನು ರಕ್ತ ಸೋರ್ತಾ ಇದೆ, ಎಲ್ಲ ಕಲ್ಲು ಹೊಡೆದಿದ್ದಾರೆ, ತಲಾಗೋರನ್ನ ಕಲ್ಲು ಹೊಡೆದಿರ್ತಕ್ಕಂಥದ್ದು. ಇಂಥದ್ರಲ್ಲಿ ನಾವು ಯಾರಿಗೋಸ್ಕರ ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ಅಯ್ಯೋ ಎಂಥ ತಪ್ಪನ್ನು ಮಾಡಿದ್ವಿ ಅಂತ ಅಂಥೇಳಿ ಇಲ್ಲಿ ಅವರು ಅಂದ್ಕೊಳ್ತಾ ಇರ್ತಕ್ಕಂಥದ್ದು. ಆಗ ಕೆಂಚ, ತಪ್ಪಾಯ್ತಪ್ಪ ಗೊತ್ತಾ ಆಗಲಿಲ್ಲ ನಮಗೆ, ಕೆಂಚ ಹೇಳ್ತಾನೆ ತಪ್ಪಾಗೋಯ್ತು ನಮಗೆ ಗೊತ್ತೇ ಆಗಲಿಲ್ಲ ಅಂತ ಅಂತೇಳಿ ಹೇಳ್ತಕ್ಕಂಥದ್ದು. ಇಲ್ಲಿಗೆ ನಿಲ್ಲಿಸಿರೋಣ, ಮುಂದಿನ ಆನ್ಲೈನ್ ತರಗತಿಯಲ್ಲಿ ನಾನು ಮುಂದಕ್ಕೆ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು. ಇದನ್ನು ಒಂದು ಎರಡು ಸಾರಿ ಕೇಳ್ರಿ, ಏನಾದರೂ ಗೊತ್ತಾಗಲಿಲ್ಲ ಅಂತೇಳಿದ್ರೆ ತಕ್ಷಣ ನನಗೆ ಫೋನ್ ಮಾಡಿದ್ರೆ ನಿಮಗೆ ಏನು ಗೊತ್ತಾಗಲಿಲ್ವೋ ಅರ್ಥಾಗಲಿಲ್ವೋ ಅದನ್ನು ಆ ಕ್ಷಣದಲ್ಲಿ ನಾನು ನಿಮಗೆ ಅದನ್ನು ತಿಳಿಸಿ ಹೇಳ್ತೀನಿ. ಥ್ಯಾಂಕ್ ಯು.